नमस्कार वीक्षकरे, चंपा शैली स्वागत। इवत्तिन रेसिपी रवे वांगीबात, रुचिकरवाद रवे वांगीबात। नावु रवे इंद उप्पिट माड़ता इर्तीवि। ओम्मे रवेयन्न बळसि वांगीबात माड़ी उप्पिट माड़ो अष्टु समयने रवे वांगीबात कु अष्टे समय साकागुत्ते। रवे वांगीबात माड़लु बेकाद पदार्थगळु, नानिल्लि बंसी रवे तगोंडिदीनि अर्ध केजी। नीवु बांबे रवे अथवा मीडियम रवे अंत ऐन हेल्तिवो अदन्नु कूड तगोबहुदु। रवेन मोदले इल्लि उरिदिट्कोंडिदीनि। मैसूर बदने अथवा बिळी बदनेकायि अंत हेल्तिवल्ल अदु काल केजी तगोंडिदीनि। हसि बटाणि 100 ग्राम तगोंडिदीनि। ईरुळ्ळि 2, टमेटो 4, एण्णे 50 ml तगोंडिदीनि। ಸಾಸಿವೆ 1 ಚಮಚ, ಜೀರಿಗೆ 1/2 ಚಮಚ ತಗೊಂಡಿದ್ದೀನಿ, ಕಡಲೆ ಬೀಜ ಸ್ವಲ್ಪ, ಗೋಡಂಬಿ ಸ್ವಲ್ಪ, ವಾಂಗಿಬಾತ್ ಪುಡಿ 3 ಚಮಚ ತಗೊಂಡಿದ್ದೀನಿ, ಹಸಿ ತೆಂಗಿನ ತುರಿ ಸ್ವಲ್ಪ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಒಣಮೆಣಸಿನಕಾಯಿ 1-2, ಕರಿಬೇವು, ಅರಿಶಿನ ಪುಡಿ, ಇದಿಷ್ಟು ಸಾಮಗ್ರಿಗಳು ರವೆ ವಾಂಗಿಬಾತ್ ಮಾಡೋಕ್ಕೆ ಬೇಕಾಗುತ್ತೆ। ರವೆ ವಾಂಗಿಬಾತ್ ಮಾಡುವ ವಿಧಾನ, ಮೊದಲಿಗೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ। ಚಿಕ್ಕ ಕಪ್ಪಲ್ಲಿ 1 ಕಪ್ ಎಣ್ಣೆ ಹಾಕೊಳ್ತಾ ಇದೀನಿ, ಅದು ಸುಮಾರು 50 ml ಎಣ್ಣೆ ಇದೆ। ಎಣ್ಣೆ ಬಿಸಿಯಾದ ನಂತರ ಸಾಸಿವೆನು ಜೀರಿಗೆನು ಸೇರಿಸ್ತಾ ಇದೀನಿ। ಸಾಸಿವೆ ಸಿಡಿದ ಮೇಲೆ ಕಡಲೆ ಬೀಜನು ಮತ್ತು ಗೋಡಂಬಿನ ಸೇರಿಸಿಕೊಂಡು ಸ್ವಲ್ಪ ಕೆಂಪಗಾಗೋ ತನಕ ಹುರ್ಕೋಬೇಕು। ಈಗ ಗೋಡಂಬಿ ಕೆಂಪಗಾಗಿದೆ, ಉದ್ದವಾಗಿ ಹೆಚ್ಚಿದ ಈರುಳ್ಳಿನ ಸೇರಿಸ್ಕೊತಾ ಇದೀನಿ। ಈರುಳ್ಳಿನ 1-3 ನಿಮಿಷ ಬಾಡಿಸ್ಕೊಬೇಕು। ಈರುಳ್ಳಿ ಬಾಡಿಸ್ಕೊಂಡಾಗಿದೆ, ಕರಿಬೇವು ಮತ್ತೆ ಒಣಮೆಣಸಿನಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಕೈ ಆಡಿಸಬೇಕು। ಈಗ ಹಸಿ ಬಟಾಣಿನ ಸೇರಿಸಿ 3 ನಿಮಿಷ ಅದನ್ನು ಕೈ ಆಡಿಸ್ಕೊಬೇಕು। ಮೂರು ನಿಮಿಷ ಆಗಿದೆ। ಇವಾಗ ಬಿಳಿ ಬದನೆಕಾಯಿನ ಉದ್ದವಾಗಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸಿ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಬೇಕು। ಬದನೆಕಾಯಿನ ಚೆನ್ನಾಗಿ ಎಣ್ಣೆಯಲ್ಲಿ ಒಂದಿಸ್ಕೊಂಡಾಗಿದೆ। ಇವಾಗ ಬದನೆಕಾಯಿ ಕೂಡ ಮೆತ್ತಗಾಗಿದೆ। ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಟೊಮೆಟೋನ ಸೇರಿಸ್ತಾ ಇದೀನಿ। ಟೊಮೆಟೊ ಜೊತೆಗೇನೆ ಉಪ್ಪನ್ನ ಸೇರಿಸೋದ್ರಿಂದ ಟೊಮೆಟೊ ಮತ್ತು ಬದನೆಕಾಯಿ ಬೇಗ ಬೇಯುತ್ತೆ। 5 ನಿಮಿಷ ಚೆನ್ನಾಗಿ ಬದನೆಕಾಯಿನೂ ಟೊಮೆಟೋನೂ ಕೈಯಾಡಿಸ್ತಾ ಇರಬೇಕು। ಈಗ ಅರಿಶಿನ ಪುಡಿನ ಸೇರಿಸಿ ಸ್ವಲ್ಪ ಕೈ ಆಡಿಸ್ಕೋಬೇಕು। ಇಲ್ಲಿ 70 ಭಾಗದಷ್ಟು ಬದನೆಕಾಯಿ ಬಟಾಣಿ ಎಲ್ಲ ಬೆಂದಿದೆ। ಈ ಹಂತದಲ್ಲಿ ವಾಂಗಿಬಾತ್ ಪುಡಿನ ಸೇರಿಸಿ ಚೆನ್ನಾಗಿ ಒಂದಿಸ್ಕೊಂಡಿದ ನಂತರ ತಟ್ಟೆ ಮುಚ್ಚಿ 1-3 ನಿಮಿಷ ಬೇಯೋಕೆ ಬಿಡಬೇಕು। ಮೂರು ನಿಮಿಷ ಆಗಿದೆ। ಇವಾಗ ಮತ್ತೊಮ್ಮೆ ಕೈಯಾಡಿಸಿ ಇವಾಗ ರವೆ ವಾಂಗಿಬಾತಿಗೆ ಎಷ್ಟು ನೀರಿನ ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ। 1 ಅಳತೆ ರವೆಗೆ 3 ಅಳತೆ ನೀರನ್ನು ಸೇರಿಸ್ಕೊತಾ ಇದ್ದೀನಿ। ಮೊದಲೇ ನೀರನ್ನು ಬಿಸಿಗಿಟ್ಟಿದ್ದೆ, ಬಿಸಿ ನೀರನ್ನು ಸೇರಿಸೋದ್ರಿಂದ ಬೇಗ ರವೆ ವಾಂಗಿಬಾತ್ ರೆಡಿಯಾಗುತ್ತೆ। ನೀರನ್ನು ಸೇರಿಸಿದ ನಂತರ ತಟ್ಟೆ ಮುಚ್ಚಿ ಕುದಿಯೋಕೆ ಬಿಡಬೇಕು। ಒಮ್ಮೆ ಏನಾದರೂ ರುಚಿ ಸರಿ ಇದೆಯಾ ಅಂತ ನೋಡ್ಕೊಂಬಿಡಿ। ಈಗಲೇ ಉಪ್ಪೇನಾದರೂ ಅವಶ್ಯಕತೆ ಇದ್ದರೆ ಉಪ್ಪನ್ನು ಸೇರಿಸ್ಕೊಳ್ಳಿ। ಬಿಸಿನೀರನ್ನ ಸೇರಿಸಿರೋದ್ರಿಂದ
ಬೇಗನೆ ಕುದಿ ಬಂದ್ಬಿಟ್ಟಿದೆ. ಈ ಹಂತದಲ್ಲಿ ಉರಿನ ಕಡಿಮೆ ಮಾಡ್ಕೊಂಡು ನಿಧಾನವಾಗಿ ಉರಿದಿಟ್ಕೊಂಡಿರೋ ರವೆನ ಸೇರಿಸ್ಕೋಬೇಕು. ನಿಧಾನವಾಗಿ ರವೆನ ಹಾಕ್ಕೊಂಡು ತಿರುಕೊಂಡಿದ ನಂತರ ಈ ಹಂತದಲ್ಲಿ ತೆಂಗಿನ ತುರಿನ ಸೇರಿಸ್ಕೋತಾ ಇದ್ದೀನಿ. ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ ನಂತರ ಮತ್ತೊಮ್ಮೆ ಚೆನ್ನಾಗಿ ಹೊಂದಿಸಿ ಮುಚ್ಚಳ ಮುಚ್ಚಿ 5 ನಿಮಿಷ ಕಡಿಮೆ ಉರಿಯಲ್ಲಿ ಬೇಯೋಕೆ ಬಿಡಬೇಕು. 5 ನಿಮಿಷ ಆಗಿದೆ. ಇವಾಗ ಚೆನ್ನಾಗಿ ಮತ್ತೊಮ್ಮೆ ಹೊಂದಿಸ್ಕೊಂಡ್ಬಿಟ್ರೆ ರುಚಿಕರವಾದ ರವೆ ವಾಂಗಿಬಾತ್ ಸವಿಯಲು ಸಿದ್ಧವಾಗಿದೆ. ಘಮಘಮಿಸುವ ರವೆ ವಾಂಗಿಬಾತ್ ಬೆಳಗಿನ ಉಪಹಾರಕ್ಕೆ ಸವಿಯಲು ಸಿದ್ಧವಾಗಿದೆ. ಆರೋಗ್ಯಕರವಾದ ಹಾಗೂ ರುಚಿಕರವಾದ ಈ ರವೆ ವಾಂಗಿಬಾತನ್ನು ನೀವು ಮಾಡಿ ರುಚಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಂಪರ್ಕ ಇಲ್ಲ ಸಬ್ಸ್ಕ್ರೈಬ್ ಮಾಡಿ.